ಅಂದರೆ ನನಗೆ ಯಾವುದು ಆ ಥರದ್ದು ಇವತ್ತಿದೆ ಅಂತ ಮಾಧ್ಯಮದಲ್ಲೆಲ್ಲ ಬರ್ತಾ ಇತ್ತು. ನನಗೆ ಆ ಥರದ್ದು ಯಾವುದು ಗಮನಕ್ಕೆ ಬಂದಿಲ್ಲ, ಮತ್ತು ಇನ್ನೂ ಇಲ್ಲ ಆ ಥರದ್ದು ಯಾವುದು ಸಭೆನೂ ಕೂಡ ಆಗಿಲ್ಲ. ಸಂಘ ಯಾವತ್ತೂ ರಾಜಕೀಯದ ಪಕ್ಷ ಅಲ್ಲ, ಸಂಘವನ್ನು ಸ್ವಯಂ ಸೇವೆ ಮಾಡುವಂಥ ಒಂದು ಸೇವಾ ಮನೋಭಾವನೆ, ಅದು ಆ ರೀತಿಯ ಸಭೆಗಳನ್ನು ಮಾಡುವಂಥ ಪದ್ಧತಿ ಸಂಘದಲ್ಲಿ ಇಲ್ಲ. ನಾನು ಕೂಡ 40 ವರ್ಷ ಚೆಡ್ಡಿಯಾಗಿ ಬಂದಿದ್ದೀನಿ, ಆ ಥರದ ಅಭ್ಯಾಸ ಯಾವುದೂ ಇಲ್ಲ. ಮಾಧ್ಯಮದಲ್ಲಿ ಕೂಡ ನಾನು ನೋಡಿದೆ, ಆ ಥರದ ಯಾವುದೋ ಸಭೆಯನ್ನು ಇವತ್ತೇನು ಕರೆದಿಲ್ಲ. ಹಿಂದೆ ಯಾವುದು ಕರೆದಿದ್ದರು ಅದನ್ನು ನಮಗೆ ಗಮನಕ್ಕೆ ಬಂದಿಲ್ಲ. ಆ ಥರ ಸಭೆ ಮಾಡುವಂಥ ಅಭ್ಯಾಸ ಆರ್ ಎಸ್ ಎಸ್ ಇಲ್ಲ ಅಂತ ನಮಗೆ. ಎಲ್ಲೊಂದು ಕಡೆ ತುಂಬ ಭಿನ್ನಮತ ಜಾಸ್ತಿ ಇರ್ತದೆ ಬಿಜೆಪಿಯಲ್ಲಿ ಅಂತ, ಲೋಕಸಭೆ ಬೆಂಗಳೂರಿನಲ್ಲೂ ಕೂಡ ಮಾಡಿದರು, ಬಂಡಾಯ ಸಭೆ ಬೆಳಗಾವಿನಲ್ಲೂ ಕೂಡ ಮಾಡಿದರು, ಅವ್ರ ಟೀಮ್ ಇನ್ನೂ ಜಾಸ್ತಿ ಆಗ್ತದೆ ಅಂತ ಏನಾಗ್ತಿದೆ ಪಾರ್ಟಿಯಲ್ಲಿ ನೋಡಿ? ಇವೆಲ್ಲ ಪಾರ್ಟಿಯ ಕೇಂದ್ರದ ನಾಯಕತ್ವ ಗಮನಕ್ಕೆ ಬಂದಿದೆ, ಇವೆಲ್ಲನೂ ಕೂಡ ಬಂದಿದೆ. ನಾನು ಕೂಡ ಕೇಂದ್ರದ ನಾಯಕರನ್ನ ಭೇಟಿ ಮಾಡಬೇಕು ಅನ್ನೋ ನನ್ನ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ಕೂಡ ಹೋಗ್ತೇನೆ ಕೇಂದ್ರ ನಾಯಕರನ್ನ ಭೇಟಿ ಮಾಡಬೇಕು. ಕೇಂದ್ರ ನಾಯಕ ಆದಷ್ಟು, ಯಾಕೆಂದರೆ ಮೊನ್ನೆ ಒಳ್ಳೆಯ ಒಂದು ಪಾದಯಾತ್ರೆ ಆಗಿದೆ. ಎಲ್ಲರೂ ಕೂಡ ನಮ್ಮ ಬಿಜೆಪಿ ಎಲ್ಲ ನಾಯಕರು ಭಾಗವಹಿಸಿದ್ದಾರೆ. ಸಾಮೂಹಿಕ ನಾಯಕತ್ವ ಮಾತಿನಲ್ಲಿ ಅವ್ರಿಗೆ ಇವ್ರಿಗೆ ಅಂತ ಮಾಡ್ತಾರೆ, ಅದೆಲ್ಲ ಸುಳ್ಳು. ಸಾಮೂಹಿಕ ನಾಯಕತ್ವ ಅಡಿಯಲ್ಲಿ ನಮಗೆ ನಮಗೂ ಕೂಡ ನಮ್ಮ